ಸತ್ಯಾಸತ್ಯತೆಯ ಪರಾಮರ್ಶೆಗೆಂದು ಮುದ್ದ ಹನುಮೇಗೌಡರು ಧರ್ಮಸ್ಥಳಕ್ಕೆ ಹೊರಟು ನಿಂತಿದ್ದಾರೆ. ಈಗಾಗಲೇ 3.5 ಕೋಟಿ ಆರೋಪ ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಧರ್ಮಸ್ಥಳಕ್ಕೆ ಹೊರಟು ನಿಂತಿದ್ದಾರೆ ಮುದ್ದ ಹನುಮೇಗೌಡರು. ಸಂಸದ ಮುದ್ದ ಹನುಮೇಗೌಡರ ವಿರುದ್ಧ 3.5 ಕೋಟಿ ಹಣ ಪಡೆದಂತಹ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಆರೋಪದ ಸತ್ಯಾಸತ್ಯ ಪರಾಮರ್ಶೆಗೆಂದು ಧರ್ಮಸ್ಥಳಕ್ಕೆ ಹೊರಟು ನಿಂತಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಎಸ್ಪಿ ಮಾಣಿ ಪ್ರಮಾಣವನ್ನು ಮಾಡಲಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ತಮ್ಮ ನೋವನ್ನ ತೋಡಿಕೊಳ್ಳಲಿದ್ದಾರೆ ಮುದ್ದ ಹನುಮೇಗೌಡರು. ಈ ವಿಚಾರವನ್ನ ಈಗಾಗಲೇ ಡಿಸಿಎಂ ಪರಮೇಶ್ವರ್ ಗಮನಕ್ಕೂ ತಂದಿದ್ದಾರಂತೆ. ನಾಳೆ ಮಧ್ಯಾಹ್ನ ಪ್ರೆಸ್ ಮೀಟ್ನಲ್ಲಿ ತಮ್ಮ ರಾಜಕೀಯ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಮುದ್ದ ಹನುಮೇಗೌಡರು. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ಸತ್ಯಾಸತ್ಯತೆಯ ಪರಾಮರ್ಶೆಗಾಗಿ ಮುದ್ದ ಹನುಮೇಗೌಡರು ಈಗ ಧರ್ಮಸ್ಥಳಕ್ಕೆ ಹೊರಟು ನಿಂತಿದ್ದಾರೆ. ಏನ್ ಉದ್ದೇಶ ಇದು? ಸತ್ಯ ದರ್ಶನ ಮಾಡಿಸ್ಬೇಕು ಅಂತಾನ? ಏನ್ ಕತೆ ಅಂತ? ಖಂಡಿತ ಶಕುಂತಳ, ಯಾಕಂತಂದ್ರೆ 3.5 ಕೋಟಿ ಒಂದು ಹಣವನ್ನ ಪಡೆದಂತ ಆರೋಪವನ್ನು ಏನೋ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದಂತ ಆಡಿಯೋ ಒಂದು ಎಲ್ಲ ಕಡೆ ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸರಗೊಂಡಿದ್ರು ಅನ್ನುವಂಥದ್ದು ಮುದ್ದ ಹನುಮೇಗೌಡರು. ಹಾಗಾಗಿ ಇದರ ಸತ್ಯಾಸತ್ಯ ಏನು ಅನ್ನುವಂಥದ್ದನ್ನ ಹೇಗೆ ಜನರಿಗೆ ತಿಳಿಸುವಂತದ್ದು ಅನ್ನುವಂಥ ಗೊಂದಲಕ್ಕೆ ಮುದ್ದ ಹನುಮೇಗೌಡರು ಬಿದ್ದಿದ್ರು ಅನ್ನೋದು. ಹಾಗಾಗಿ ಎಲ್ಲವೂ ಕೂಡ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ನಿಂತು ಅಲ್ಲಿ ಮಂಜುನಾಥನ ಎದುರುಗಡೆ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತ ತೀರ್ಮಾನಕ್ಕೆ ಅವರು ಬಂದಿರುವಂತದ್ದು. ಅಂದ್ರೆ ಅಲ್ಲಿ ನಿಂತು ಆ 3.5 ಕೋಟಿಯ ಆರೋಪ ತನ್ನ ಮೇಲೆ ಬಂದಿದ್ದು ಅಥವಾ ತನ್ನ ರಾಜಕಾರಣದಲ್ಲಿ ಶುದ್ಧವಾಗಿದ್ದೀನೋ ಇಲ್ಲ ಅನ್ನೋದ್ರ ಬಗ್ಗೆ ಸತ್ಯಾಸತ್ಯದನ್ನ ಮಂಜುನಾಥನೇ ನೋಡಿಕೊಳ್ಳಿ ಅನ್ನುವಂತ ಒಂದು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಮುಖಾಂತರವಾಗಿ ತಮ್ಮ ಕೇಳಬಂದಂತ ಆರೋಪಕ್ಕೆ ಒಂದು ಉತ್ತರವನ್ನು ಕೊಡುವ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ತಮ್ಮ ಮುಂದಿನ ರಾಜಕೀಯ ನಡೆ ಏನು ಅನ್ನೋದನ್ನು ಕೂಡ ಅಲ್ಲಿಯೇ ಪ್ರಕಟಣೆ ಮಾಡ್ತೀವಿ ಅನ್ನುವಂತ ಮಾತು ಕೂಡ ಅವರು ಡೀಟೇಲ್ಸ್ಗಾಗಿ